हाय फ्रेंड्स, आद्य स्वीट होम चानल गे एल्लरिगू आत्मीयवाद स्वागत। ಸಾಮಾನ್ಯವಾಗಿ ನಾವು ಹಸಿಮೆಣಸಿನಕಾಯಿಯನ್ನು ತಕೊಂಡು ಕವರಲ್ಲಾಗಿ ಫ್ರಿಜ್ಜಲ್ಲಿ ಆಗಿ ಇಟ್ಬಿಡ್ತೀವಿ। ಈ ರೀತಿಯಾಗಿ ಮಾಡುವುದರಿಂದ ಸ್ವಲ್ಪ ದಿನಗಳಲ್ಲಿ ಹಸಿಮೆಣಸಿನಕಾಯಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ। ಇವತ್ತು ನಾನು ಹೇಳುವಂತ ಒಂದು ಟಿಪ್ಸ್ನಿಂದ ನೀವು ಹಸಿಮೆಣಸಿನಕಾಯಿಯನ್ನು ಒಂದು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಫ್ರೆಶ್ ಆಗಿ ಇಟ್ಕೊಳ್ಳಬಹುದು। ಹಾಗಾದ್ರೆ ತಡೆಯಾಕಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ಯಾವ ರೀತಿಯಾಗಿ ನಾವು ಹಸಿಮೆಣಸಿನಕಾಯಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೇವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ। ಬನ್ನಿ ನೋಡೋಣ। ಇಲ್ಲಿ ಹಸಿಮೆಣಸಿನಕಾಯಿ ಇದೆ ಅಲ್ಲ, ಇದರಲ್ಲಿ ಎಷ್ಟು ಧೂಳುಗಳಿದೆ ಅಂದ್ರೆ ತುಂಬಾನೇ ಗಲೀಜು ಧೂಳುಗಳೆಲ್ಲ ಇದೆ। ಇವಾಗ ನಾವು ಈ ಹಸಿಮೆಣಸಿನಕಾಯಿಯಿಂದ ತುಂಡಾಗಿರುವಂತದ್ದು ಅಥವಾ ಹಳದಿ ಬಣ್ಣ ಆಗಿರುವಂತದ್ದು, ಕೆಂಪು ಬಣ್ಣ ಆಗಿರುವಂತದ್ದು, ಕೊಳೆತು ಹೋಗಿರುವಂತದ್ದನ್ನು ಮೊದಲಿಗೆ ನಾವು ತೆಗೆದು ಬಿಡಬೇಕು। ಹಾಗಂತ ಅದನ್ನೆಲ್ಲ ಬಿಸಾಕಿ ಅಂತ ನಾನು ಹೇಳ್ತಾ ಇಲ್ಲ, ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಹಸಿಮೆಣಸಿನಕಾಯಿಯಿಂದ ಅದನ್ನು ನಾವು ಬೇರ್ಪಡಿಸಬೇಕು। ಇವಾಗ ಇದನ್ನೆಲ್ಲ ಬೇರ್ಪಡಿಸಿದ ನಂತರ ಇದರಲ್ಲಿ ಪ್ಲೇಟ್ ಅಲ್ಲಿ ಚೆನ್ನಾಗಿರುವಂತ ಹಸಿಮೆಣಸಿನಕಾಯಿ ಮಾತ್ರನೇ ಇದೆ। ಇವಾಗ ಈ ಚೆನ್ನಾಗಿರುವಂತ ಹಸಿಮೆಣಸಿನಕಾಯಿಯನ್ನು ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಹಾಕೊಳ್ಳುತ್ತೇನೆ। ಇದರಲ್ಲಿ ಇರುವಂತ ಧೂಳೆಲ್ಲ ಹೋಗಬೇಕಾದ್ರೆ ನಾವು ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು। ಹೀಗೆ ಎರಡು ಸಲ ನೀರನ್ನು ನಾವು ಬದಲಾಯಿಸುತ್ತಾ ಇದನ್ನು ನಾವು ಚೆನ್ನಾಗಿ ತೊಳೆದುಕೊಳ್ಳಬೇಕು। ಹಸಿಮೆಣಸಿನಕಾಯಿಯನ್ನು ನಾವು ತಕೊಂಡು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಡ್ತೀವಿ। ಕವರಲ್ಲಿ ಒಂದು ಕೊಳೆತಿರುವಂತ ಹಸಿಮೆಣಸಿನಕಾಯಿ ಇದ್ದರೂ ಕೂಡ ಅದರ ಜೊತೆಗಿರುವಂತ ಎಲ್ಲ ಹಸಿಮೆಣಸಿನಕಾಯಿಗಳು ಒಂದಕ್ಕೊಂದು ತಾಗಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ। ಇವಾಗ ಒಂದ್ಸಲ ತೊಳ್ಕೊಂಡ ನಂತರ ಮತ್ತೊಂದ್ಸಲ ಪಾತ್ರೆಗೆ ನೀರನ್ನು ಹಾಕಿ ಮತ್ತೊಂದ್ಸಲ ನಾನು ಇದನ್ನು ತೊಳೆಯುತ್ತಾ ಇದ್ದೇನೆ। ಈಗ ನಾನು ತೊಳ್ಕೊಂಡಿರುವಂತ ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿರುವಂತ ಒಂದು ಪ್ಲೇಟಿಗೆ ಹಾಕೊಳ್ತೇನೆ। ಇವಾಗ ನಾನು ಒಂದು ಬಟ್ಟೆಯನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆ ನಾವು ತೊಳ್ಕೊಂಡಿರುವಂತ ಹಸಿಮೆಣಸಿನಕಾಯಿಯನ್ನು ಹಾಕೊಳ್ತೇನೆ। ಇವಾಗ ಇದರಲ್ಲಿ ಇರುವಂತ ನೀರಿನ ತೇವಾಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು। ಅದಕ್ಕೋಸ್ಕರ ನಾವು ಇದನ್ನು ಒರೆಸ್ಕೊಂಡ್ರೂ ಆಗ್ತದೆ ಅಥವಾ ಸ್ವಲ್ಪ ಹೊತ್ತು ಹೀಗೆ ಬಿಡಿಸಿಟ್ರೂ ಆಗ್ತದೆ, ಆದರೆ ಒಂದೇ ಒಂದು ಚೂರು ನೀರಿನ ಪಸೆ ಕೂಡ ಅದರಲ್ಲಿ ಇರಬಾರ್ದು। ನೋಡಿ, ಬಟ್ಟೆಯನ್ನು ಈ ರೀತಿಯಾಗಿ ಪ್ರೆಸ್ ಮಾಡ್ತೇವೆ ನಾವು, ಅದರಲ್ಲಿರುವಂಥ ನೀರಿನ ಪಸೆಯನ್ನು ತೆಗಿಬೇಕು। ಜಾಸ್ತಿ ಪೋರ್ಸಲ್ಲಿ ತಿಕ್ಕಿದರೆ ಹಸಿಮೆಣಸಿನಕಾಯಿ ಕಟ್ಟಾಗ್ತದೆ। ಇವಾಗ ನೋಡಿ, ಇದರಲ್ಲಿ ಒಂದು ಚೂರು ಕೂಡ ತೇವಾಂಶ ಇಲ್ಲ। ಈಗ ನಾನು ಹಸಿಮೆಣಸಿನಕಾಯಿಯ ತೊಟ್ಟನ್ನು ತೆಗೆದು ಬಿಡ್ತೇನೆ। ನೋಡಿ, ಇವಾಗ ಈ ರೀತಿಯಾಗಿ ನಾವು ತೊಟ್ಟನ್ನು ತೆಗೆದು ಬಿಡಬೇಕು। ಚಾಕುವಿನಲ್ಲಿ ಏನು ಕಟ್ ಮಾಡಬೇಕಾಗಿಲ್ಲ, ಕೈಯಲ್ಲಿ ಮುರಿದ್ರೆ ಹೋಗ್ತದೆ। ಸಣ್ಣ ಮಗು ಇದ್ದವರು ಹಸಿಮೆಣಸಿನಕಾಯಿಯ ತೊಟ್ಟನ್ನು ತೆಗೆಯುವುದಾದರೆ ಕೈಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿಬಿಟ್ಟು ತೆಗೀರಿ। ಇದೇ ರೀತಿಯಾಗಿ ಎಲ್ಲ ಹಸಿಮೆಣಸಿನಕಾಯಿಯ ತೊಟ್ಟನ್ನು ತೆಗೆದು ಬಿಡ್ತೇನೆ। ತೊಟ್ಟು ತೆಗೆದಿರುವಂಥ ಹಸಿಮೆಣಸಿನಕಾಯಿಯನ್ನು ನಾನೀಗ ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೇನೆ। ಇವಾಗ ಹಸಿಮೆಣಸಿನಕಾಯಿಯನ್ನು ನಾವು ಚೆನ್ನಾಗಿ ತೊಳ್ಕೊಂಡಿದ್ದೇವೆ, ಅದರಲ್ಲಿರುವಂಥ ನೀರಿನ ತೇವಾಂಶ ಎಲ್ಲ ಹೋಗಿದೆ, ಅದರ ತೊಟ್ಟನ್ನು ತೆಗೆದಾಗಿದೆ। ಇವಾಗ ಯಾವ ರೀತಿಯಾಗಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಂಬುದನ್ನು ತೋರಿಸ್ತೇನೆ. ಈಗ ನೋಡಿ, ಇದರಲ್ಲಿ ಒಂದು ಚೂರು ಕೂಡ ನೀರಿನ ಪಸೆ ಇಲ್ಲ. ಈಗ ನಾನು ಒಂದು ಬಾಕ್ಸನ್ನು ತೆಗೆದುಕೊಂಡು ಆ ಬಾಕ್ಸ್ನಲ್ಲಿ ಕೂಡ ಅಷ್ಟೇ ಒಂದು ಚೂರು ಕೂಡ ನೀರಿನ ತೇವಾಂಶ ಇರಬಾರ್ದು. ಟಿಶ್ಯೂ ಪೇಪರನ್ನು ಹಾಕ್ಕೊಳ್ಬೋದು, ಆದರೆ ಎಲ್ಲರ ಮನೆಯಲ್ಲಿ ಟಿಶ್ಯೂ ಪೇಪರ್ ಇರುವುದಿಲ್ಲಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ನ್ಯೂಸ್ ಪೇಪರನ್ನು ತೆಗೆದುಕೊಂಡು ಅದನ್ನು ನೋಡಿ ಈ ಬಾಕ್ಸ್ನ ಒಳಗಡೆ ಈ ರೀತಿಯಾಗಿ ಇಡ್ತಾ ಇದ್ದೇನೆ. ಅಂದರೆ ಬಾಕ್ಸ್ನ ಸೈಡಿಗೂ ಕೂಡ ಈ ಪೇಪರ್ ಕವರ್ ಆಗುವ ಹಾಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ಈ ರೀತಿ ಪೇಪರ್ ಹಾಕ್ಕೊಳ್ಳುವುದರಿಂದ ನೀರಿನ ತೇವಾಂಶ ಬಾಕ್ಸ್ನ ಒಳಗೆ ಬಂದುಬಿಟ್ರೆ ಆ ಪೇಪರ್ ಅದನ್ನು ಹೀರ್ಕೊಳ್ತದೆ. ಇವಾಗ ನಾವು ಇದಕ್ಕೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿರುವಂಥ ಹಸಿಮೆಣಸಿನಕಾಯಿಯನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಕೊಳೆತು ಹೋಗಿರುವಂಥದ್ದು ಅಥವಾ ತುಂಡಾಗಿರುವಂಥದ್ದು, ಕೆಂಪಾಗಿರುವಂಥದ್ದನ್ನೆಲ್ಲ ಬೇರೆಯೇ ಇಟ್ಕೊಳ್ಬೇಕು. ಇದರ ಜೊತೆಗೆ ಅದನ್ನು ಸೇರಿಸಲಿಕ್ಕೆ ಹೋಗಬೇಡಿ. ಪೇಪರನ್ನು ನಾವು ಸ್ವಲ್ಪ ಉದ್ದನೇ ಇಟ್ಕೊಳ್ಬೇಕು ಬಾಕ್ಸಿಗಿಂತ. ನಂತರ ಈ ಸೈಡನ್ನು ಈ ರೀತಿಯಾಗಿ ಒಳಗಡೆ ಮಡಚ್ಕೋಬೇಕು. ಈಗ ನಾವು ಬಾಕ್ಸ್ನ ಮುಚ್ಚಳದ ಒಳಬದಿಗೆ ನಾವು ಪೇಪರನ್ನು ಈ ರೀತಿಯಾಗಿ ಮಡಚಿ ಹಾಕ್ಕೊಳ್ಬೇಕು. ನಂತರ ನಾವು ಇದನ್ನು ಈ ರೀತಿಯಾಗಿ ಮುಚ್ಚಿಕೊಳ್ಬೇಕು. ಈ ಮೇಲ್ಗಡೆ ಮುಚ್ಚಳಕ್ಕೆ ಹಾಕಿರುವಂಥ ಪೇಪರ್ ಕೂಡ ಹಸಿಮೆಣಸಿನಕಾಯಿಗೆ ಟಚ್ ಆಗಬಾರ್ದು. ಬಾಕ್ಸ್ನ ಮುಚ್ಚಳವನ್ನು ಕರೆಕ್ಟಾಗಿ ಟೈಟಾಗಿ ಮುಚ್ಕೊಳ್ಳಿ. ನಂತರ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ನಿಮಗೀಗ ಒಂದೆರಡು ದಿನ ಆದ ನಂತರ ಹಸಿಮೆಣಸಿನಕಾಯಿ ಬೇಕು ಅಂದರೆ ಈ ಬಾಕ್ಸ್ನಿಂದ ತೆಗಿಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಹಸಿಮೆಣಸಿನಕಾಯಿಯನ್ನು ತೆಗೆದುಬಿಟ್ಟು ಕೂಡಲೇ ಈ ಬಾಕ್ಸನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು.
ಒಂದು ವೇಳೆ ಮರೆತು ಹೋಗಿ ಹೊರಗಡೆನೆ ಇಟ್ಬಿಟ್ಟಿದ್ದೆ ಆದರೆ ಈ ಬಾಕ್ಸ್ನಲ್ಲಿ ನೀರಿನ ತೇವಾಂಶಗಳು ಹಸಿಮೆಣಸಿನಕಾಯಿಯಲ್ಲೆಲ್ಲ ಇರ್ತದೆ. ಆವಾಗ ಏನು ಮಾಡಬೇಕು, ಈ ಹಸಿಮೆಣಸಿನಕಾಯಿಯನ್ನು ಮತ್ತೆ ನೀವು ಒರೆಸಿಬಿಟ್ಟು ಮತ್ತೆ ಹೊಸ ಪೇಪರನ್ನು ಹಾಕ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ವಿಡಿಯೋದ ಕೆಳಗಡೆ ಇರುವಂಥ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.